ಐಟಿ ರೇಡ್ ಒಂದು ಬಿಜೆಪಿ ಹೈಡ್ರಾಮಾನ. ಬಿಎಸ್ವೈ ಮತ್ತು ಪುತ್ರ ವಿಜೇಂದ್ರ ಕಂಟ್ರೋಲ್ಗೆ ಈ ಒಂದು ಟಚ್ ಕೊಡ್ತಾ ಇದ್ದಾರ. ವಿಜಯಪುರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಐಟಿ ರೇಡ್ ಒಂದು ಬಿಜೆಪಿಯ ಹೈಡ್ರಾಮಾ. ವಿಜೇಂದ್ರ ಮತ್ತು ಬಿಎಸ್ವೈ ಅವರನ್ನ ಕಂಟ್ರೋಲ್ಗೆ ತರೋ ಸಲುವಾಗಿ ಈ ಒಂದು ಟ್ವಿಸ್ಟ್ ಅಂತ ಅವರು ಹೇಳಿದ್ದಾರೆ. ಬಹುಶಃ ಅವ್ರಿಬ್ಬರನ್ನ ಹಿಡಿದ ಟಿಕೆಟ್ಗಳ ಕೋಸ್ಕರ ಒಂದು ಡ್ರಾಮಾ ಮಾಡಿರ್ಬೋದು. ಓಕೆ, ಇದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ. ಐಟಿ ರೇಡ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪ್ರತಿಕ್ರಿಯೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಬಹುಶಃ ಬಿಜೆಪಿಯವರು ಬಿಎಸ್ವೈ ಮತ್ತು ವಿಜೇಂದ್ರ ಇಬ್ಬರನ್ನು ಕೂಡ ಹಿಡಿತಕ್ಕೆ ಇಟ್ಕೊಳ್ಳೋ ಸಲುವಾಗಿಯೇ ಈ ಡ್ರಾಮಾವನ್ನು ಮಾಡಿರಬಹುದು ಅನ್ನೋ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಇರಬಹುದಾ, ಕಾದು ನೋಡಬೇಕು.